ಒಂದ್ ಕಾಲದಲ್ಲಿ ಒಂದು ಅಡವಿಯಲ್ಲಿ ಹಲವಾರು ಪಕ್ಷಿಗಳು ಗೂಡನ್ ಕಟ್ಕೊಂಡು ಸಂತೋಷವಾಗಿ ಬಾಳ್ತಿದ್ರು ಅದರಲ್ಲಿ ಚೋಟು ಗಿಡ ಇತ್ತು ಅವಳು ತನ್ನ ಮಗಳು ಜೊತೆ ಬಾಳ್ತಾ ಇದ್ಲು ಚೋಟು ಗಿಳಿಯ ಮಗಳ ಹೆಸರು ಚಿಟ್ಟಿಗಿಳಿ ತುಂಬಾನೇ ತುಂಟ ಹುಡುಗಿ ಅವಳ ತುಂಟತನದಿಂದ ಅಡವೆಯಲ್ಲಿ ಸುಮಾರು ಜನರಿಗೆ ತೊಂದರೆಗಳನ್ನ ಕೊಡ್ತಿದ್ಲು ಚೋಟು ಚೋಟು ಏನ್ ಟುಣಿ ಏನಾಯ್ತು ತುಂಬಾ ಕೋಪದಲ್ಲಿ ಇನ್ನೇನ್ ಬರುತ್ತೆ ಏನಾಯ್ತು ನಿನ್ನ ಕೋಪಕ್ಕೆ ಏನು ಕಾರಣ ಹೇಳು ಹಾಂ ನಿನ್ನ ಮಗಲೀತಾಳಲ್ವ ಚಿಟ್ಟಿಗಿಳಿ ಅವ್ಳು ಮಾಡೋ ಚೇಷ್ಟೆಯಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ನಿಜವಾಗ್ಲೂ ಏನು ನಡೀತು ನನ್ನ ಚಿಟ್ಟಿಗಿಳಿ ಏನು ಮಾಡಿದ್ಲು ನಾನು ಹೊಗ್ದು ಒಣಗಾಕಿದ್ದ ಬಟ್ಟೆನ ಹರಿದಾಕ್ಬಿಟ್ಲು ಅದು ಮಾತ್ರ ಅಲ್ಲ ಪಕ್ಕದ ಮನೆ ಚಿಚ್ಚುದು ಕನ್ನಡಕನೂ ಹೊಡೆದಾಕಿದ್ಲು ಅರೆ ಚಿಕ್ಕ ಹುಡುಗಿ ಈ ಥರ ಕೆಲಸನ ಮಾಡೋಕೆ ಹೇಗೆ ಸಾಧ್ಯ ನಿಜವಾಗ್ಲೂ ಈ ಕೆಲಸನ ಚಿಟ್ಟಿಗಿಳಿನೇ ಮಾಡಿದ್ದು ಚಿಟ್ಟಿ ತುಂಬ ಮುಗ್ದೆ ಅಪ್ಪ ಇಲ್ಲದೆರೋ ಮಗು ಅಂತ ಅವಳನ್ನು ಎಲ್ಲರೂ ಕೂಡ ಕಿಂಡಲ್ ಮಾಡಿಕೊಂಡು ಅವಳ ಮೇಲೆ ಸೇಡ್ ತೀರ್ಸ್ಕೊಳ್ತಿದ್ದೀರಾ ಹಾಗಾದರೆ ನನ್ನ ಸೀರೆ ಹೇಗೆ ಅರ್ಥ ಹೋಗುತ್ತೆ ಚಿಚ್ಚುದು ಕನ್ನಡಕ ಕೂಡ ಹೇಗೆ ಹೊಡೆದೋಯ್ತು ಹೌದು ನಿನ್ನ ಮಗಳು ನನ್ನ ಕನ್ನಡಕನ ಹೊಡೆದಾಕ್ಬಿಟ್ಲು ಚಿಟ್ಟಿ ಈ ಕೆಲಸನ ಮಾಡಿದ್ದು ನೀನಮ್ಮ ಇಲ್ಲಮ್ಮ ನಾನು ಈ ಥರ ಕೆಲಸನ ಮಾಡೇ ಇಲ್ಲ ಏನೋ ಗೊತ್ತಿಲ್ಲದೆ ಆ ಥರ ನಡೆದಿರ್ಬೋದು ನೋಡಿದ್ರಾ ಏನೋ ಗೊತ್ತಿಲ್ಲದೆ ತಪ್ಪು ನಡೆದಿರ್ಬೋದು ಅಂತ ನಾನು ಹೇಳ್ತೇಲ್ವಾ ಚಿಟ್ಟಿ ಬೇಕು ಅಂತ ಈ ಥರ ಎಲ್ಲ ಮಾಡಲ್ಲ ಚಿಟ್ಟಿ ತುಂಬಾ ಮುಗ್ದೆ ಇಲ್ಲಿ ನೋಡಿ ಚೋಟು ನೀನು ಚಿಟ್ಟಿನ ತುಂಬಾ ಮುದ್ ಮಾಡಿ ಹಾಳ್ಮಾಡ್ತಿದ್ಯಾ ಹೀಗೆ ಇದ್ರೆ ಹೋಗ್ತಾ ಹೋಗ್ತಾ ನೀನೆ ಕಷ್ಟನ ಅನುಭವಿಸ್ಬೇಕು ಅದೆಲ್ಲ ಏನು ಆಗಲ್ಲ ನೀವೀಗ ನಿಮ್ಮನೆಗೆ ಹೊರಡಿ ನಂಗೆ ತುಂಬಾ ಕೆಲಸ ಇದೆ ಹಾಗೆ ಟುನಿ ಎಷ್ಟೇ ಹೇಳಿದ್ರು ಚೋಟು ಅದನ್ನ ಕೇಳಿಸ್ಕೊಳ್ಳಿಲ್ಲ ಬೇರೆ ದಾರಿ ಇಲ್ಲದೆ ಟುನಿಗೂ ಬಚ್ಚಿ ಚಿಚುಕಾಗೆ ಇಬ್ರು ಅವರವರ ಮನೆಗೆ ಹೋಗ್ಬಿಟ್ರು ಚಿಟ್ಟಿ ನಿಜವಾಗ್ಲೂ ನೀನು ಈ ತರ ಕೆಲಸನ ಮಾಡಿಲ್ಲಲ್ವಾ ಇಲ್ಲಮ್ಮ ನಾನು ಹೋಗಿ ಹೋಗಿ ಈ ಥರ ಕೆಲಸನ ಯಾಕೆ ಮಾಡ್ತೀನಿ ಹೇಳು ನಿನ್ನ ಮಗಳು ಹೀಗೆ ಚೇಷ್ಟೆ ಮಾಡೋದಿಲ್ಲಲ್ವಮ್ಮ ಅಮ್ಮ ಆಮೇಲೆ ನೀನು ಹೀಗೆ ಕೇಳೋದು ನನಗೆ ತುಂಬ ಕಷ್ಟ ಆಗ್ತಾ ಇದೆ ಹೌದು ಏನು ಅವರಾಗೆ ಬಂದು ಜಗಳ ಮಾಡಿದ್ರಲ್ವ ಅದಕ್ಕೆ ಕೇಳಿದೆ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವ ಏನು ಅಮ್ಮ ನನಗೆ ತುಂಬ ಹಸುವಾಗ್ತಿದೆ ಏನಾದರೂ ಮಾಡ್ಕೊಡಮ್ಮ ಹಾಂ ಈಗಲೇ ಮಾಡ್ಕೊಡ್ತೀನಿ ಅಯ್ಯೋ ಗ್ಯಾಸ್ ಖಾಲಿ ಆಗೋಯ್ತು ಇವಾಗ ಏನು ಮಾಡೋದು ಪಾಪ ಚಿಟ್ಟಿ ಬೇರೆ ಅಸ್ವಲಿತಾಳೆ ಕಾಡಿಗೆ ಹೋಗಿ ಸೌದೆ ತಗೊಂಡ್ಬಂದು ಒಲೆಲಾದ್ರೂ ಮಾಡ್ಕೊಡ್ತೀನಿ ಹಾಗೆ ಚಿಟ್ಟಿಯ ಹಸುವನ್ನ ತೀರಿಸೋದಕ್ಕೋಸ್ಕರ ಚೋಟುಗಿಳಿ ಅಲ್ಲಿಂದ ಅಡವಿಗೆ ಹೋಯ್ತು ಆವಾಗ ಅಲ್ಲಿದ್ದ ಮಹಿಹದ್ದನ್ನ ನೋಡಿತು ಹಾ ಇಷ್ಟು ದಿನ ನಂಗೆ ಸರಿಯಾದ ಊಟ ಸಿಕ್ಕಿಲ್ಲ ಅಂತ ನಾನು ತುಂಬಾ ಕಷ್ಟಪಟ್ಟೆ ಈಗ ನೀನೇ ಸಾವನ್ನ ಉಡ್ಕೊಂಡು ಇಷ್ಟು ದೂರ ಬಂದಿದ್ಯಾ ಇವತ್ತು ಮಾತ್ರ ನಂಗೆ ನೀನೇ ಹಾರಾಗೋದು ಅಯ್ಯೋ ಬೇಡ ನನ್ನ ತಿನ್ಬೇಡ ನನಿಗೊಬ್ಳು ಚಿಕ್ಕ ಮಕ್ಳಿದ್ದಾಳೆ ನಾನಿಲ್ಲಾಂದ್ರೆ ನನ್ನ ಮಗಳು ಅನತೆ ಆಗ್ಬಿಡ್ತಾಳೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನ್ಗೆ ಹರನೆ ಸಿಗೋದಿಲ್ಲ ಇವತ್ತು ನನ್ ಕೈಯಿಂದನೇ ನಿನ್ ಜೀವ ಹೋಗುತ್ತೆ ಹಾಗೆ ಮಹಿಹದ್ದು ಚೋಟಿಗಿಳಿ ಎಷ್ಟೇ ಹೇಳಿದ್ರೂ ಅದನ್ ಕೇಳದೆ ಚೋಟಗಿಳಿನ ತಿಂದೆ ಬಿಡ್ತು ಹ ಇವತ್ತು ನನ್ನ ಇರ್ತು ಹಬ್ಬ ಮುಂದೆ ಯಾವ್ದಾದ್ರೂ ಪಕ್ಷಿಗಳು ಸಿಗುತ್ತಾ ಅಂತ ಹೋಗಿ ನೋಡ್ತೀನಿ ಹಾಗೆ ಮಹಿಹದ್ದು ಅದೇ ಅಡವಿಯಲ್ಲಿ ಪುನಃ ಆಹಾರಕ್ಕೋಸ್ಕರ ಹುಡುಕ್ತಾ ಇತ್ತು ಆವಾಗ ಇನ್ನೊಂದ್ ಕಡೆ ಚಿಟ್ಟಿಗಿಳಿ ತನ್ನ ತಾಯಿಗೋಸ್ಕರ ಕಾಯ್ತಾ ಇದ್ಲು ಅಮ್ಮ ಕಾಡಿಗೆ ಹೋಗಿ ತುಂಬಾ ಹೊತ್ತಾಯ್ತು ಇನ್ನು ಯಾಕೆ ಬಂದಿಲ್ಲ ಅವರು ಟುಣಿ ಚಿಕ್ಕಮ್ಮನ ಹತ್ರ ಹೋಗಿ ಕೇಳ್ ನೋಡ್ತೀನಿ ಚಿಟ್ಟಿ ಏನ್ ಈ ಕಡೆ ಬಂದಿದ್ಯಾ ಟುಣಿ ಚಿಕ್ಕಮ್ಮ ಅಮ್ಮ ಕಾಡಿಗೆ ಹೋಗಿ ತುಂಬಾ ಹೊತ್ತಾಯ್ತು ಆದ್ರೆ ಅಮ್ಮ ಇನ್ನೂ ವಾಪಸ್ ಬಂದಿಲ್ಲ ನನಗೆ ಯಾಕೋ ತುಂಬಾ ಭಯ ಆಗ್ತಿದ್ದೆ ಅಯ್ಯೋ ಕಾಡಿಗೆ ಹೋದ್ಲಾ ಕಾಡಲ್ ಒಂದು ಕ್ರೂರವಾದ ಗರುಡ ಸುತ್ತಾಡ್ತಿದೆ ಹೋಗೋಕ್ಕಿಂತ ಮುಂಚೆ ನನ್ನ ಕೇಳ್ಬೇಕಿತ್ತು ತಾನೇ ನಾನ್ ಬೇಡ ಅಂತಿದ್ದೆ ಹಾಗಾದ್ರೆ ಗರುಡ ಚೋಟೋನ ತಿಂದಿರ್ಬೋದು ಅಯ್ಯೋ ನನ್ನ ಹಾಗಂತ ಅಳಕ್ ಶುರು ಮಾಡ್ತು ಒಂದು ವೇಳೆ ಆತರ ನಡೆದಿರ್ಬೋದು ಅಂತ ಹೇಳ್ತೆ ಅಷ್ಟೇ ನೀನು ಅಳ್ಬೇಡ ಚಿಟ್ಟಿ ರಾತ್ರಿ ತನಕ ಕಾಯೋಣ ಚೋಟು ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಅವ್ಳು ನಮ್ಗೆ ಇಲ್ಲ ಹಾಗೆ ಅಡವಿಯ ಪಕ್ಷಿಗಳೆಲ್ಲರೂ ಕೂಡ ಚೋಟು ಗಿಳಿಗೋಸ್ಕರ ಕಾಯ್ತಾ ಇದ್ರು ಆದ್ರೆ ಎಷ್ಟೊತ್ತಾದ್ರೂ ಚೋಟಿ ಗಿಳಿ ಬರ್ಲಿಲ್ಲ ಅನ್ನೋದ್ರಿಂದ ಚೋಟು ಸತ್ತೋಯ್ತು ಅಂತ ನಿರ್ಧಾರ ಮಾಡಿದ್ರು ಆವಾಗ ಅದನ್ ತಿಳ್ಕೊಂಡು ಚಿಟ್ಟಿಗಿಳಿ ಜೋರಾಗಿ ಅಳ್ತಾ ಇದ್ಲು ಪಾಪ ಚಿಕ್ಕ ವಯಸ್ಸಲ್ಲಿ ಅವಳು ಅಪ್ಪನ ಕಳ್ಕೊಂಡ್ಲು ಈಗ ನೋಡಿದ್ರೆ ಅಮ್ಮನನು ಕಳ್ಕೊಂಡ್ಲು ಹೌದು ಹೇಳ್ಬೇಕು ಅಂದ್ರೆ ಈ ಚಿಟ್ಟಿ ಒಂದು ರಾಶಿ ಕೆಟ್ಟವ್ಳಂತ ಅನ್ಸುತ್ತೆ ಅದಿಕ್ಕೆ ಹೀಗೆ ಅನಾಥೆ ಆಗ್ಬಿಟ್ಲು ಸಾಕು ಚಿಚು ಹಾಗೆ ಮಾತಾಡ್ಬೇಡ ಚಿಟ್ಟಿ ಅನಾಥೆ ಏನಲ್ಲ ಅವಳಿಗೆ ನಾನಿದ್ದೀನಿ ಇನ್ನು ಮುಂದೆ ನಂಗೆ ಇಬ್ರು ಮಕ್ಳಿದಾರೆ ಅಂತ ನಾನು ಅನ್ಕೊಳ್ತೀನಿ ಬಾ ಚಿಟ್ಟಿ ಹಾಗೆ ಟುನಿಗುಬ್ಬಚ್ಚಿ ಚಿಟ್ಟಿಗಿಳಿನ ಮನೆಗ್ ಕರ್ಕೊಂಡು ಹೋಯ್ತು ಅಮ್ಮ ನಾನ್ ಕೇಳಿದ್ದು ನಿಜನಾ ಚೋಟು ಚಿಕ್ಕಮ್ಮ ಇವಾಗ ನಮ್ಗೆ ಇಲ್ವಾ ಹೌದು ಬುಜ್ಜಿ ಇನ್ನು ಮುಂದೆ ಚಿಟ್ಟಿ ನಮ್ ಜೊತೆಗೆ ಇರ್ತಾಳೆ ನೀನು ಯಾವಾಗ್ಲೂ ಕೇಳ್ತಿರ್ತೀಯಲ್ವಾ ಆಟಾಡೋಕೆ ಒಬ್ಳು ತಂಗಿ ಬೇಕು ಅಂತ ಇನ್ನು ಮುಂದೆ ಚಿಟ್ಟಿ ನಿನ್ ತಂಗಿ ಸರಿ ಅಮ್ಮ ನಾನು ಚಿಟ್ಟಿನ ತುಂಬಾ ಜೋಪಾನವಾಗಿ ನೋಡ್ಕೊಳ್ತೀನಿ ನೀವೇನ್ ಹೇಳಿದ್ರು ಏನ್ ಮಾಡಿದ್ರು ನನ್ಗೆ ಅಮ್ಮ ಬೇಕು ಹಾಗಂತ ಚಿಟ್ಟಿ ಅಳ್ತಾನೆ ಇದ್ಳು ಆದರೆ ಚಿಟ್ಟಿ ಮಾತ್ರ ತಾಯಿಯ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಅಳ್ತಾ ಇದ್ಳು ಚಿಟ್ಟಿದು ಕಷ್ಟನಾ ಮಾಡಿ ದೂರ ಮಾಡ್ಬೇಕು ಹಾಗಂತ ಗಿಳಿಯ ರೂಪವನ್ನ ಕೆತ್ತತಾ ಇತ್ತು ತಗೋ ಚೋಟು ಚಿಕ್ಕಮ್ಮಂದು ಗೊಂಬೆ ಅರೇ ಅಮ್ಮ ಗೊಂಬೆ ತುಂಬಾ ಚೆನ್ನಾಗಿದೆ ಅಮ್ಮ ಎಲ್ಲಿಗೂ ಹೋಗಿಲ್ಲ ಈ ಗೊಂಬೆ ರೂಪದಲ್ಲಿ ನಿನ್ ಜೊತೆಗೆ ಇರ್ತಾರೆ ನೀನು ತುಂಬಾ ಚೆನ್ನಾಗಿ ಓದಿ ನಿನ್ನಮ್ಮನ ಆಸನ ನೆರವೇರಿಸಿದ್ರೆ ಅವಾಗ ಅಮ್ಮನಿಗೆ ತುಂಬಾ ಸಂತೋಷ ಆಗುತ್ತೆ ಹಾಗೆ ಚಿಟ್ಟಿಗಿಳಿ ಅಲ್ಲೇ ಇದ್ದ ತನ್ನ ತಾಯಿಯ ರೂಪವನ್ನು ನೋಡಿ ಆ ರೂಪದ ಜೊತೆನೆ ಅವಳು ಸಂತೋಷವಾಗಿ ಬಾಳ್ತಿದ್ಲು ಒಂದಡವೆಯಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಬಾಳ್ತಾ ಇತ್ತು ತುನಿ ಗುಬ್ಬಚ್ಚಿಗೆ ಬುಜ್ಜಿ ಅನ್ನುವ ಒಂದು ಮಗುನೇ ಇತ್ತು ಇಬ್ರು ಅಡವೆಯಲ್ಲಿ ಪ್ರಶಾಂತವಾದ ಜೀವನ ಬಾಳ್ತಾ ಇದ್ರು ಬುಜ್ಜಿ ಗುಬ್ಬಚ್ಚಿ ಹಲೆ ಚಪ್ಪಲಿಗಳನ್ನ ಹೊಳಿಯೋ ಕೆಲಸ ಮಾಡ್ತಿತ್ತು ಹಳೆ ಚಪ್ಪಲಿಗಳು ಮಾತ್ರವಲ್ಲ ಅವಳು ಹೊಸ ಚಪ್ಪಲಿಗಳನ್ನ ಕೂಡ ಹೊಲಿತಾ ಇದ್ಳು ಬುಜ್ಜಿ ನಿನ್ ವ್ಯಾಪಾರ ಹೇಗಮ್ಮ ನಡೀತಾ ಇದೆ ತುಂಬ ಚೆನ್ನಾಗಿದೆ ಅಮ್ಮ ನಾನು ಕೊಡುವ ಡಿಸೈನ್ ಚಪ್ಪಲಿಗಳು ಎಲ್ರಿಗೂ ತುಂಬಾನೇ ಇಷ್ಟ ಆಗ್ತಾ ಇದೆ ಹ್ಮ್ ಸರಿ ಬುಜ್ಜಿ ನಾನು ಅಡವಿಳುಗಡೆ ಹೋಗಿ ಆಹಾರ ತಗೊಂಡು ಬರ್ತೀನಿ ಹ್ಞೂ ಸರಿಮ್ಮ ನಾನು ಕೂಡ ಬರ್ತೀನಿ ಹಾಗೆ ಬುಜ್ಜಿ ಗುಬ್ಬಜ್ಜಿ ತುನಿ ಗುಬ್ಬಜ್ಜಿ ಅವರವರ ಕೆಲಸಕ್ಕೆ ಹೊರಟ್ರು ಬುಜ್ಜಿ ನಾನು ಪಟ್ಣಕ್ಕೆ ಹೋಗ್ತಾ ಇದ್ದೀನಿ ಆದರೆ ದಾರಿಯಲ್ಲಿ ನನ್ನ ಚಪ್ಪಲಿ ಕಿತ್ತೋಯ್ತು ಆದ್ರಿಂದ ಸ್ವಲ್ಪ ಹೊಲ್ತ್ಕೊಡ್ತೀಯಾ ನೀವು ಒಂದ್ ನಿಮಿಷ ಅಲ್ಲಿ ಕೂತ್ಕೊಳ್ಳಿ ನಾನು ಒಂದೇ ನಿಮಿಷದಲ್ಲಿ ಚಪ್ಲಿ ಕೊಟ್ಬಿಡ್ತೀನಿ ಆ ಸರಿ ಬುಜ್ಜಿ ತಗೊಳ್ಳಿ ತಗೊಳ್ಳಿ ಲೋಸಿ ಅವ್ರೆ ನಿಮ್ ಚಪ್ಲಿ ರೆಡಿ ಆಗಿದೆ ಅರೆ ಇಷ್ಟ್ ಬೇಗ ಹೇಗಮ್ಮ ಹೊಲ್ದೆ ಹ್ಮ್ ನಾನು ಸುಮಾರ್ ದಿನದಿಂದ ಮಾಡ್ತಿರೋ ಕೆಲ್ಸ ಇದೆ ಅಲ್ವಾ ನನಗ್ ಅಭ್ಯಾಸ ಆಗ್ಬಿಟ್ಟಿದೆ ಅದಕ್ಕೆ ಸ್ಪೀಡಾಗಿ ಹೊಲ್ತ್ಕೊಟ್ಟೆ ಸರಿ ಬುಜ್ಜಿ ತಗೋ ಈ ಹಣ ಇಟ್ಕೋ ಅಯ್ಯೋ ಐನೂರು ರೂಪಾಯ ನನ್ನ ಹತ್ರ ಚಿಲ್ಲರೆ ಇಲ್ವಲ್ಲ ಅಯ್ಯೋ ಬುಜ್ಜಿ ನನ್ನ ಚೇಂಜ್ ಇಲ್ವಲ್ಲ ಇವಾಗೇನ್ ಮಾಡೋದು ನೀವು ಪಟ್ನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಲ್ವಾ ನೀವು ವಾಪಸ್ ಬರುವಾಗ ಕೊಡಿ ಪರ್ವಾಗಿಲ್ಲ ಹ್ಮ್ ಸರಿಯಮ್ಮ ಹಾಗೆ ಲೂಸಿ ಪಾರಿವಾಳ ಕೆಲ್ಸಕ್ಕೋಸ್ಕರ ಪಟ್ನಕ್ಕೆ ಹೋಯ್ತು ಸ್ವಲ್ಪ ಸಮಯದ ನಂತರ ಚಿಚು ಅನ್ವಕ್ಕಾಗಿ ಬುಜ್ಜಿಯ ಹತ್ರ ಬಂತು ಏನ್ ಬುಜ್ಜಿ ನಾನು ಹೇಳಿದ ಕೆಲಸ ಮಾಡಿದೀಯಾ ಆ ಚಿಚು ಅವರೇ ನೀವು ಹೇಳಿದ ಕೆಲ್ಸನಾ ನಾನು ಮಾಡ್ದೇನೇ ಇದ್ಬಿಡ್ತೀನ ಎಲ್ಲಿ ತೋರ್ಸು ನನಗೋಸ್ಕರ ಸ್ಪೆಷಲ್ ಆಗಿ ಮಾಡಿರೋ ಚಪ್ಲಿಗಳು ತಗೊಳ್ಳಿ ಇದು ನಿಜವಾಗ್ಲೂ ನಿಮ್ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಹಾ ತುಂಬಾ ಅದ್ಭುತವಾಗಿದೆ ಈ ಚಪ್ಪಲಿಗಳು ಚಪ್ಪಲಿ ಹೊಲೆಯೋದ್ರಲ್ಲಿ ನಿನಗೆ ನೀನೇ ಸಾಟಿ ಬೇರೆ ಯಾರೂ ಇಲ್ಲ ನಾನು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ ನಿನ್ ಮಾತ್ರ ಪಟ್ನದಲ್ಲಿ ಚಪ್ಲಿ ಶಾಪ್ ಓಪನ್ ಮಾಡಿದ್ರೆ ಉಳ್ದ ಅಂಗಡಿಯವರೆಲ್ಲರೂ ಅವ್ರ ಅಂಗಡಿನ ಕ್ಲೋಸ್ ಮಾಡ್ತಾರೆ ಅಯ್ಯ ಸುಮ್ನಿರಿ ನೀವು ನೀವು ಸುಮ್ನೇನಾದ್ರೆ ಹೇಳ್ತೀರಾ ಆವಾಗ ಹಿಂದೆಯಿಂದ ಲೂಸಿ ಪಾರಿವಾಳ ಬಂತು ಹೌದ್ ಬುಜ್ಜಿ ಚಿಚುಕಾಗೆ ಹೇಳೋದು ನಿಜಾನೇ ಅಂದ್ಕೊ ನೀನು ಪಟ್ನದಲ್ಲಿ ಶಾಪ್ ಇಟ್ರೆ ಒಳ್ಳೆ ಲಾಭ ಸಿಗುತ್ತೆ ಆ ನೀವು ಪಟ್ನಕ್ಕೋಗಿ ಅಷ್ಟ್ ಬೇಗ ಬಂದ್ಬಿಟ್ರಾ ಹ್ಮ್ ಹೋದ್ ಕೆಲ್ಸ ಬೇಗನೆ ಮುಗೀತು ಬುಜ್ಜಿ ತಗೋ ನಿನಗೆ ಹಣ ಕೊಡ್ಬೇಕಲ್ವಾ ಇದನ್ನಿಟ್ಕೊ ಬುಜ್ಜಿಗೂ ಬಚ್ಚಿ ಲೂಸಿ ಹತ್ರ ಹಣ ತಗೊಂಡು ಅವಳ ಬ್ಯಾಗಲ್ಲಿ ಹಾಕೊಂಡ್ಲೋ ನಿಜವಾಗ್ಲೂ ಪಟ್ನದಲ್ಲಿ ವ್ಯಾಪಾರ ಶುರು ಮಾಡೋದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು ಬುಜ್ಜಿ ಅಮ್ಮ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಹೇಳ್ಬೋದ ನಿಮ್ಮ ಹತ್ರ ನೀವು ಬೆಳಿಗ್ಗೆ ಚಪ್ಪಲಿ ಹೊಲ್ಕೊಂಡು ಹೋದಾಗ ಪರವಾಗಿಲ್ಲ ಸಂಜೆ ಬನ್ನಿ ಹಣ ಕೊಡಿ ಅಂತ ಹೇಳ್ದೆ ಇದೇ ನಂಬಿಕೆಯಲ್ಲಿ ನಾನು ಪಟ್ನದಲ್ಲಿ ಎಲ್ಲರ ಹತ್ರ ಅದೇ ರೀತಿ ನಾನು ಹೊಸದಾಗಿ ಪಟ್ನದಲ್ಲಿ ಶಾಪ್ ಓಪನ್ ಮಾಡಿದ್ರೆ ಅಲ್ಲಿ ಶಾಪ್ ಇಟ್ಟವ್ರೆಲ್ರೂ ಸುಮ್ಮನೆ ಇರ್ತಾರಾ ಹೇಳಿ ನನ್ನಿಂದ ಅವ್ರಿಗೆ ನಷ್ಟ ಆಗುತ್ತೆ ಅಂತಿದ್ರೆ ಅವರು ನನ್ನನ್ನು ಏನ್ ಬೇಕಾದರೂ ಮಾಡ್ಬೋದಲ್ವಾ ಅಷ್ಟು ದೊಡ್ಡ ಪಟ್ಟಣದಲ್ಲಿ ನನಗಿಂತ ಯಾರೂ ಇಲ್ಲದೆ ನಾನು ಬಿಕ್ಕು ಬಿಕ್ಕು ಅಂತ ಬಾಳೋ ಆ ದೌರ್ಭಾಗ್ಯ ನನಗೆ ಬೇಡಮ್ಮ ಇಲ್ಲಿ ನಮ್ಮಮ್ಮನ ಜೊತೆ ನಾನು ತುಂಬ ಸಂತೋಷವಾಗಿದ್ದೀನಿ ನಾನು ಹೀಗೇನೇ ಇರ್ತೀನಿ ಹ್ಮ್ ನೀನ್ ಹೇಳಿದ ಕೂಡ ನಿಜಾನೇ ಬುಜ್ಜಿ ನಿಂತರ ನಾನು ಯಾವಾಗಲೂ ಯೋಚನೆ ಮಾಡಿಲ್ಲ ಸರಿ ನಾನು ಹೊರಡ್ತೀನಿ ಸರಿ ಅಮ್ಮ ಸ್ವಲ್ಪ ಸಮಯದ ನಂತರ ಚೋಟಿಗಿಳಿಯ ಮಗುವಾದ ಚಿಟ್ಟಿಗಿಳಿ ಅಲ್ಲಿಗೆ ಬಂತು ಏನ ಚಿಟ್ಟಿ ಯಾಕೆ ತುಂಬಾ ಚಿಂತೆಯಲ್ಲಿದ್ದೀಯಾ ಬಜ್ಜಿ ನಮ್ಮಮ್ಮನಿಗೆ ಹುಷಾರಿಲ್ಲ ಅಡವಿಯಲ್ಲಿ ತಿಪ್ಪು ದಿಗ ಅಂತ ಒಂದು ಎಲೆ ಇರುತ್ತಂತೆ ಅದರ ರಸನ ನಮ್ಮಮ್ಮನಿಗೆ ಕೊಡ್ಬೇಕಂತೆ ಇಲ್ಲಾಂದ್ರೆ ಆರೋಗ್ಯ ಸರಿಯಾಗಲ್ಲ ಬೆಳಿಗ್ಗೆ ನಾನು ಆ ಎಲೆನ ಹುಡುಕ್ತಾನೆ ಇದ್ದೇನೆ ಆದ್ರೆ ನನ್ಗೆಲ್ಲೂ ಸಿಗ್ಲಿಲ್ಲ ಇವಾಗ ಏನ್ ಮಾಡುದಂತ ಅರ್ಥನೇ ಆಗ್ತಿಲ್ಲ ಅಯ್ಯ ಚಿಟ್ಟಿ ನೀನ್ ಬೇಜಾರ್ ಮಾಡ್ಕೋಬೇಡ ನನಗೆ ತಿಗ ಎಲೆ ಗೊತ್ತು ನಾನು ನಿನ್ನನ್ನು ಅಲ್ಲಿ ಕರ್ಕೊಂಡೋಗ್ತೀನಿ ತುಂಬ ಧನ್ಯವಾದ ಬುಜ್ಜಿ ಒಂದು ಪಕ್ಷಿ ಕಷ್ಟದಲ್ಲಿ ಇದೇ ಸಹಾಯ ಮಾಡಿ ಅಂತ ಕೇಳಿದ್ರೆ ಯಾರೂ ಸಹಾಯ ಮಾಡ್ತಿಲ್ಲ ಆದ್ರೆ ನೀನ್ ಮಾತ್ರ ಕೇಳಿದ ತಕ್ಷಣ ಸಹಾಯ ಮಾಡ್ತೀನಿ ಅಂತಿದ್ದೀಯಾ ನೀನ್ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೋತೀನಿ ಚಿಚ್ಚಿ ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ಕೇಳ್ತೀಯ ಮೊದಲು ಆ ಎಲೆನ ಹುಡ್ಕೊಂಡು ಹೋಗ್ಬೇಕು ಆಮೇಲೆ ಲೇಟ್ ಆದ್ರೆ ಕತ್ಲಾಗಿ ಬಿಡುತ್ತೆ ಬಾ ಹ್ಮ್ ಸರಿ ಬುಜ್ಜಿ ಬಾಬಾ ಹೋಗೋಣ ಹಾಗೆ ಬುಜ್ಜಿ ಗುಬ್ಬಚ್ಚಿ ಚಿಟ್ಟಿಗಿಳಿನ ಕರ್ಕೊಂಡು ಹೋಗಿ ಅದಕ್ಕೆ ಬೇಕಾಗಿರುವ ಎಲೆಗಳನ್ನ ತೋರಿಸ್ತೊ ತುಂಬಾ ಧನ್ಯವಾದ ಬುಜ್ಜಿ ನನಗ್ ಬೇಕಾಗಿರೋ ಎಲೆನ ತೋರ್ಸಿದೀಯ ಸರಿ ನನ್ನ ಜೊತೆ ನನ್ನ ಮನೆಗ್ ಬರ್ತೀಯಾ ನಿನ್ನ ನೋಡಿದ್ರೆ ನಮ್ಮಮ್ಮ ಸಂತೋಷ ಪಡ್ತಾರೆ ಅದಕ್ಕೇನು ಬಾ ಹೋಗೋಣ ಹಾಗೆ ಚಿಟ್ಟಿಗಿಳಿ ಬುಜ್ಜಿ ಗುಬ್ಬಚ್ಚಿನ ಕರ್ಕೊಂಡು ತನ್ನ ಮನೆಗೆ ಹೋಯ್ತು ಪಾಪ ಅಲ್ಲಿ ಚೋಟು ಗಿಳಿ ಮಂಚದಲ್ಲಿ ಮಲ್ಕೊಂಡಿದ್ಲು ತಕ್ಷಣ ಚಿಟ್ಟಿಗಿಳಿ ಹೋಗಿ ಆ ಎಲೆ ರಸನ ಚೋಟುಗಿಳಿಗೆ ಕುಡಿಸ್ತ ಸ್ವಲ್ಪ ಸಮಯದ ನಂತರ ಚೋಟುಗಿಳಿ ಕಣ್ಣು ತೆರೆದು ನೋಡಿದ್ಲು ಚಿಟ್ಟಿ ನನಗೋಸ್ಕರ ಅಡವಿಯಲ್ಲಿ ಇಷ್ಟು ದೂರ ಹೋಗಿ ಅಮ್ಮ ನಾನು ಮಾತ್ರ ಅಲ್ಲಅ ಬುಜ್ಜಿಗುಬ್ಬಚ್ಚಿ ನನಗೆ ಸಹಾಯ ಮಾಡಿತ್ತು ಬುಜ್ಜಿ ಮಾತ್ರ ಇಲ್ಲ ಅಂದ್ರೆ ಇವತ್ತು ಸಿಗ್ತಿರ್ಲಿಲ್ಲ ತುಂಬಾ ಧನ್ಯವಾದ ಕಣಮ್ಮ ನೀ ನನ್ನ ಕುಟುಂಬಕ್ಕೆ ಮಾಡಿರೋದು ಒಂದು ದೊಡ್ಡ ಸಹಾಯ ಅಯ್ಯೋ ಅದೆಲ್ಲ ಏನು ಪರವಾಗಿಲ್ಲಮ್ಮ ನೀವು ಜೋಪನ್ವಾಗೀರಿ ನಾನು ಆವಾಗ ಅವಾಗ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗ್ತೀನಿ ಚಿಟ್ಟಿ ಇವಾಗಲೇ ತುಂಬ ಆಲೇಸಾಗ್ಬಿಟ್ಟಿದೆ ಮನೇಲಿ ನಮ್ಮಮ್ಮ ತುಂಬಾ ಗಾಬರಿಯಿಂದ ಇರ್ತಾರೆ ನಾನು ಹೊರಡ್ತೀನಿ ನಾನು ಕೂಡ ನಿಮ್ಮ ಮನೆಗೆ ಬರ್ಬೋದ ಬುಜ್ಜಿ ಸರಿ ಚಿಟ್ಟಿ ಬಾ ಹೋಗೋಣ ಹಾಗೆ ಬುಜ್ಜಿಗೂ ಬಚ್ಚಿ ಮನೆಗೆ ಹೋಗುವಾಗ ಟುನಿ ತುಂಬಾ ಟೆನ್ಷನ್ ಆಗಿದ್ನ ಬುಜ್ಜಿ ಎಲ್ಲಿಗೆ ಹೋಗಿದ್ದೆ ನೀನು ನಿನ್ನ ಅಂಗಡಿ ಹತ್ರನೂ ಬಂದು ನೋಡಿದೆ ನಾನು ಹೌದು ಈ ನಿನ್ ನಿನ್ಗೆಳತಿನ ನೀನು ಎಲ್ಲಿಗೋಗಿದೆ ಹೌದಮ್ಮ ನಿಮ್ಮ ಮಗಳು ಮಾತ್ರ ಇವತ್ತಿಲ್ಲ ಅಂದ್ರೆ ನಮ್ಮ ತಾಯಿ ಜೀವಂತವಾಗಿರ್ತಿರ್ಲಿಲ್ಲ ಅದಕ್ಕೆ ನಿಮ್ಮನ್ನ ನೋಡಿ ಇಂಥ ಮಗಳನ್ನ ಹೆತ್ತಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಏನಾಯ್ತು ಚಿಟ್ಟಿ ಏನ್ ನಡೆದಿದ್ದು ಆವಾಗ ಚಿಟ್ಟಿಗಿಳಿ ಅವ್ರ ಹತ್ರ ನಡೆದ ವಿಷಯವನ್ನೆಲ್ಲ ಹೇಳಿತು ಸರಿ ಚಿಟ್ಟಿ ಅಮ್ಮನ ಪಕ್ಕದಲ್ಲೇ ಇದ್ಕೊಂಡು ಜೋಪನ್ವಾಗಿ ನೋಡ್ಕೊ ನನ್ನಿಂದ ಆಗುವಾಗ ನಾನು ಬುಜ್ಜಿ ಇಬ್ರು ಮನೆಗೆ ಬರ್ತೀವಿ ನಿಮ್ಮಮ್ಮನ್ನ ನೋಡ್ಕೊಳ್ತೀವಿ ಸರಿ ಆಂಟಿ ಹಾಗಾದ್ರೆ ನಾನು ಹೊರಡ್ತೀನಿ ಒಂದು ನಿಮಿಷ ಇರು ಬೆಳಗಿಂದ ಏನೂ ತಾನೆ ನೀನು ತಗೋ ಈ ಬಾಕ್ಸಲ್ಲಿ ಆಹಾರ ಇದೆ ನೀನು ತಿಂದು ನಿಮ್ಮ ಅಮ್ಮನಿಗೂ ಕೊಡು ನಿಜವಾಗ್ಲೂ ನಿಮ್ಮಂಥವ್ರನ್ನ ನೋಡಿದ್ದು ನನಗೆ ತುಂಬಾ ಸಂತೋಷ ಆಗ್ತಿದೆ ಹಾಗೆ ಬುಜ್ಜಿಗುಬ್ಬಚ್ಚಿ ಚಿಟ್ಟಿಗಿಳಿ ಆದ್ರದಿಂದ ಒಳ್ಳೆ ಗೆಳತಿಯರಾದ್ರು ಯಾವಾಗ ನೋಡಿದ್ರು ಅವರು ಇಬ್ಬರು ಒಟ್ಟಿಗೆನೇ ಇರ್ತಿದ್ರು